ಶ್ರೀ ಕೆಂಪೇಗೌಡ ಭೂಪಾಲ ಓದಿ ಸರ್. ಹಿರಿಯ ಕೆಂಪೇಗೌಡರು ಕುಣಿಗಲನಿಂದ ಬಂದು ಜಗಳವನ್ನು ಮಾಡಿ ಐಕ್ಯವಾದ ಸ್ಥಳ. ಇದನ್ನ ಪೊದೆನ ಕಡಿದು ನೋಡಿದಾಗ ಅಲ್ಲಿ ಶಾಸನ ಇತ್ತು, ಅದು ಅವಾಗ ಗೊತ್ತಾಯ್ತು ಇದು ಹಿರಿಯ ಕೆಂಪೇಗೌಡರದು ಅಂತ. 500 ವರ್ಷಗಳ ಸಮಾಧಿ ಇದು, ಬೆಂಗಳೂರಿನ ಗೋಪುರಗಳು ಅದನ್ನ ಹೋಲ್ತಾ ಇದೆ. ಇದು ಸ್ನೇಹಿತರೆ ನಮಸ್ತೆ, ಶುಭೋದಯ, ಸುಪ್ರಭಾತ. ಹೇಗಿದ್ರಿ ಸ್ನೇಹಿತರೆ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ, ತುಂಬಾ ಎನರ್ಜೆಟಿಕ್ ಆಗಿದ್ದೀನಿ. ಬೆಳಗ್ಗೆ ಬೇಗ ಎದ್ದು ಒಂದಷ್ಟು ಎಕ್ಸಸೈಸ್ ಮಾಡಿ ಕೆಲಸ ಮಾಡಿ ಈಗ ಶೂಟಿಂಗ್ ಅಂತ ಹೊರಟಿದ್ದೀನಿ. ಎಸ್, ನಾನೀಗ ನಮ್ಮ ಮೇಕ್ರಿ ಸರ್ಕಲ್ ಫ್ಲೈಓವರ್ ಮೇಲ್ಗಡೆ ಇದ್ದೀನಿ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಿ ಏರ್ಪೋರ್ಟ್ ರೋಡು ಅಥವಾ ಬಳ್ಳಾರಿ ರಸ್ತೆ ಅಥವಾ ಹೈದರಾಬಾದ್ ರಸ್ತೆ. ಇದು ಸ್ನೇಹಿತರೆ ಕೆಂಪೇಗೌಡರು ನಾವು ಯಾರು ಮರೆಯಕ್ಕೆ ಸಾಧ್ಯನಾ? ಚಾನ್ಸೇ ಇಲ್ಲಲ್ಲ. ಬೆಂಗಳೂರಿನಲ್ಲಿ ವಾಸ ಮಾಡ್ತಿರೋ ಪ್ರತಿಯೊಬ್ಬರು ನೆನ್ಪಿಟ್ಕೊಳ್ಳೇಬೇಕಾದಂತಹ ಮರೆಯಲೇಬಾರದಂತಹ ವ್ಯಕ್ತಿತ್ವ ನಮ್ಮ ಕೆಂಪೇಗೌಡರದ್ದು. ಅದಕ್ಕೆ ಸ್ನೇಹಿತರೆ ಕೆಂಪೇಗೌಡರು ಯಾರು, ಅವ್ರ ಹಿನ್ನೆಲೆ ಏನು, ಅವರು ಎಲ್ಲಿಂದ ಬಂದರು, ಏನೇನು ಕೆಲಸ ಮಾಡಿದ್ರು, ನಿಜಕ್ಕೂ ಈ ನಾಡಿಗೆ ಅವ್ರು ಏನು ಕೊಡುಗೆ ಕೊಟ್ಟರು ಅಂತನ್ನುವ ಎಲ್ಲ ವಿವರಗಳನ್ನು ಸಮಗ್ರವಾಗಿ ಒಂದು ಕಡೆ ದಾಖಲಿಸ್ಬೇಕು ಅಂತೇಳಿ ನಾವು ನಮ್ಮ ತಂಡ ಹೊರಟಿದ್ದೀವಿ ಸ್ನೇಹಿತರೆ. ಪ್ರೊಫೆಸರ್ ಪಾಂಡುಕುಮಾರ್, ಪ್ರೊಫೆಸರ್ ಪಾಂಡುಕುಮಾರ್ ಅಂಥೇಳಿ ದೊಡ್ಡ ಪ್ರೊಫೆಸರ್, ಅವ್ರ ಇತಿಹಾಸದ ಪ್ರೊಫೆಸರು. ಕೆಂಪೇಗೌಡರ ಬಗ್ಗೆ ತುಂಬ ಚೆನ್ನಾಗಿ ಸ್ಟಡಿ ಮಾಡಿದ್ದಾರೆ, ಪುಸ್ತಕಗಳು ಕೂಡ ಬರೆದಿದ್ದಾರೆ. ಪಾಂಡುಕುಮಾರ್ ಅವರು ನಮ್ಗೆ ಇಡೀ ಕೆಂಪೇಗೌಡರ ದರ್ಶನ ಮಾಡಿಸ್ತಾರೆ. ಸ್ವಾಗತ ಸ್ನೇಹಿತರೆ ನಿಮ್ಗೆಲ್ರಿಗೂ, ಕೆಂಪೇಗೌಡರ ಬದುಕಿಗೆ, ಕೆಂಪೇಗೌಡರ ಕಥೆಗೆ, ಬೆಂಗಳೂರಿನ ಕಥೆಗಳಿಗೆ ನಿಮ್ಗೆ ಸ್ವಾಗತ ಸ್ನೇಹಿತರೆ. ಸರ್ ನಮಸ್ತೆ, ಶುಭೋದಯ ಸರ್. ಪ್ರೊಫೆಸರ್ ಪಾಂಡುಕುಮಾರ್ ಸರ್ ನಮಸ್ಕಾರ. ಕೆಂಪೇಗೌಡರ ಬಗ್ಗೆ, ಅವರ ಕೊನೆಯ ವಂಶಸ್ಥರ ಬಗ್ಗೆ ಕೂಡ ವಿಡಿಯೋ ಮಾಡ್ತಾ ಇರತಕ್ಕಂಥದ್ದು ನಮಗೆ ಎಲ್ಲರಿಗೂ ಕೂಡ ಇದು ಈ ಸಂದರ್ಭದಲ್ಲಿ ಔಚಿತ್ಯ ಅಂತ ನಾನಂತೂ ಭಾವಿಸಿದ್ದೀನಿ. ಅದು ಅಗತ್ಯ ಕೂಡ ಇದೆ. ಹೀಗಾಗಿ ಅವರ ಸಮಾಧಿ ಮತ್ತು ಕೊನೆಯ ವಂಶಸ್ಥರು ಕೂಡ ಇನ್ನೂ ಕೂಡ ಇದ್ದಾರೆ, ಅವ್ರನ್ನ ಹೋಗಿ ಭೇಟಿ ಮಾಡೋಣ, ಈ ಕೆಲಸ ನಿಮ್ಮಿಂದ ಆಗಲಿ ಅಂತೇಳಿ ನಾನು ಶುಭ ಕೋರ್ತೀನಿ. ಸರ್ ಕೆಂಪಾಪುರ ಎಲ್ಲಿ ಬರುತ್ತೆ ಸರ್? ಕೆಂಪಾಪುರ ಸ್ನೇಹಿತರೆ, ಈಗ ಇಲ್ಲಿ ನೀವು ನೋಡ್ತಾ ಇರೋದು ನಮ್ಮ ಕೆಂಪೇಗೌಡರು, ನಾಡಪ್ರಭು ಕೆಂಪೇಗೌಡರ ಐಕ್ಯವಾದಂಥ ಸ್ಥಳ. ಅವರ ಸಮಾಧಿ ಸ್ಥಳಕ್ಕೆ ಹೋಗುವಂಥ ದಾರಿ ಅಂದರೆ ಕೆಂಪಾಪುರಕ್ಕೆ ಹೋಗುವಂಥ ದಾರಿ ಸ್ನೇಹಿತರೆ. ನೋಡಿ ಈ ಕಡೆಯಿಂದ ಬಂದರೆ ಸ್ನೇಹಿತರೆ, ಇದು ಮಾಗಡಿ ಟೌನಿಂದ ಬರುತ್ತೆ ರೋಡು. ಈ ರೋಡ್ ನಾವು ಈ ಕಡೆಯಿಂದ ಬಂದ್ವಿ, ಮಾಗಡಿಯಿಂದ ಬಂದ್ವಿ. ಮಾಗಡಿಯಿಂದ ಬಂದರೆ ನೀವು ಬಲ್ಕ್ ತೊಗೋಬೇಕು, ಇಲ್ಲಿ ತೊಗೋಬೇಕು. ಆದರೆ ಈ ಬೋರ್ಡ್ನ ಈ ಕಡೆ ಹಾಕಿದರೆ ಅದು ಬಲ್ಕ್ ತೊಗೊಂಡು ಮೇಲೆ ಹಾಕಿದ್ದಾರೆ, ಹಾಗಾಗಿ ನಿಮ್ಗೆ ಕಾಣಲ್ಲ, ಸ್ವಲ್ಪ ಹುಷಾರಾಗಿ ಬನ್ನಿ. ಮುಂದೆ ಹೋಗ್ಬಿಟ್ರೆ ಕುಣಿಗಲ್ಗೆ ಹೋಗ್ಬಿಟ್ಟು ರೋಡಿದ್ದು, ಅದೇ ಆ ಕಡೆಯಿಂದ ಕುಣಿಗಲ್ ಕಡೆಯಿಂದ ಏನಾದ್ರು ಬಂದರೆ ಇದು ಕುಣಿಗಲ್ ರೋಡು, ಅಂದರೆ ಮಾಗಡಿ ಟು ಕುಣಿಗಲ್ ರೋಡ್ ಇದು. ಇದು ಈ ಕಡೆಯಿಂದ ಕುಣಿಗಲಿಂದ ಬರುತ್ತೆ, ಈ ಕಡೆಯಿಂದ ಬಂದರೆ ಈ ಬೋರ್ಡ್ ಕಾಣುತ್ತೆ. ಹಾಗಾಗಿ ಇನ್ನು ಸ್ವಲ್ಪ ದೊಡ್ಡ ಬೋರ್ಡ್ ಹಾಕಿರೋ ಅನುಕೂಲ, ತೀರ ಕಾಣಲ್ಲ, ಸ್ವಲ್ಪ ದೊಡ್ಡ ಬೋರ್ಡ್ ಹಾಕ್ಬೇಕು. ಆಮೇಲೆ ಈ ಕಡೆಯಿಂದ ಬರೋರಿಗೆ, ಮಾಗಡಿ ಕಡೆಯಿಂದ ಬರೋರಿಗೆ ಅನುಕೂಲ ಆಗಂಗೆ ಸ್ವಲ್ಪ ಸೈನ್ ಬೋರ್ಡ್ಸ್ ಎಲ್ಲ ಹಾಕ್ಬೇಕು. ಉದಾಹರಣೆಗೆ ಆ ಕೆಂಚನಹಳ್ಳಿ ಗೇಟ್ ಇದೆಯಲ್ಲ, ಆ ಕೆಂಚನಹಳ್ಳಿ ಗೇಟ್ ಹತ್ರ ಅಲ್ಲೊಂದು ಬೋರ್ಡ್ ಹಾಕ್ಬೇಕು, ಕೆಂಪೇಗೌಡರು ಸಮಾಧಿಗೆ ಹೋಗೋ ಜಾಗ ಅಂತ. ಸೊ ಇದು ಇದೆ ನೋಡಿ, ಸುತ್ತ ತೋಟ ಹಳ್ಳಿ. ಆರ್ಚ್ ಮಾಡ್ರೆ ಭಾಳ ಒಳ್ಳೇದು. ಎಸ್ ಎಸ್, ನಮ್ಮ ಗುರುಗಳು ಹೇಳಿದ್ರು ಆರ್ಚ್ ಮಾಡ್ರೆ ಭಾಳ ಒಳ್ಳೇದು. ನೋಡಿ, ಬೆಂಗಳೂರನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ನಿರ್ಮಾಪಕರು ಏನಿದ್ದಾರೋ, ಬೆಂಗಳೂರು ಕೆಂಪೇಗೌಡರ ಒಂದು ಸಮಾಧಿ, ಇದರಲ್ಲಿ ಹಿರಿಯ ಕೆಂಪೇಗೌಡರು ಅಂತ ಇದೆ. ಎಲ್ಲ ಶಾಸನಗಳಲ್ಲೂ ಕೂಡ ಸಾಮಾನ್ಯವಾಗಿ ಹಿರಿಯ ಕೆಂಪೇಗೌಡ ಅಂತಲೇ ಇರೋದು. ಇಲ್ಲಿ ಸಾಕಷ್ಟು ಜನ ಇದನ್ನು ಕನ್ಫ್ಯೂಸ್ ಮಾಡಲಿಕ್ಕೆ ಕನ್ಫ್ಯೂಸ್ ಮಾಡ್ತಾರೆ. ಕಾರಣ ಏನು ಅಂತಂದರೆ, ಇಲ್ಲಿರ್ತಕ್ಕಂಥ ಸಮಾಧಿ ಹಿರಿಯ ಕೆಂಪೇಗೌಡರದ ಅಥವಾ ಮಾಗಡಿ ಕೆಂಪೇಗೌಡರದ ಅಂತೇಳಿ. ಸೊ ಮಾಗಡಿ ಕೆಂಪೇಗೌಡರು ಏನಾರು ಆಗಿದ್ದಿದ್ರೆ ಹಿರಿಯ ಇಮ್ಮಡಿ ಕೆಂಪೇಗೌಡ ಅಂತ ಬರಿಬೇಕಾಗಿತ್ತು. ಇಲ್ಲಿ ಏನಾಗಿದೆ ಅಂತಂದ್ರೆ ಹಿರಿಯ ಕೆಂಪೇಗೌಡ ಅಂತ ಅಷ್ಟನೇ ಇರೋದು. ಸೊ ಶಾಸನಗಳಲ್ಲಿ, ಸಾಕಷ್ಟು ಶಾಸನಗಳಲ್ಲಿ ಬೆಂಗಳೂರು ಕೆಂಪೇಗೌಡರನ್ನ ಹಿರಿಯ ಕೆಂಪೇಗೌಡ ಅಂತಾನೆ ಹೇಳಿರೋದು. ಸೊ ಹಿರಿಯ ಕೆಂಪೇಗೌಡರು ಇಲ್ಲಿ ಬಂದು, ಹತ್ತಿರದಲ್ಲೇ ಒಂದು ಜಾಗ ಇದೆ, ಅದನ್ನ ತೋರಿಸೋಣ, ಕೆರೆ ಹತ್ತಿರದಲ್ಲೇನೆ. ಸೊ ಅಲ್ಲಿ ಕುಣಿಗಲ್ನಿಂದ ಬಂದು ಜಗಳವನ್ನು ಮಾಡಿ, ಅಂತಂದರೆ ನಾವು ಏನು ಬ್ಯಾಟ್ಲ್ ಅಂತ ಕರಿತೀವೋ ಅಥವಾ ಕದನ ಅಂತ ಕರಿತೀವೋ, ಕದನ ಅನ್ನೋಕ್ಕೆ ಜಗಳ ಅಂತ ಹೇಳ್ತಾರೆ. ಸೊ ಕದನವನ್ನು ಮಾಡಿ ಐಕ್ಯದಾರದಂತಹ ಒಂದು ಸ್ಥಳ ಅಂತ ಕರೀತಾರೆ. ಬಹುಶಃ ಅಲ್ಲೊಂದು ಕೆರೆ ಇದೆ, ನಿಮ್ಗೆ ತೋರಿಸ್ತೀನಿ. ಆ ಸ್ಥಳದಲ್ಲಿ ಅವರು ದೈವಾಧೀನರಾಗಿದ್ದರು, ಇಲ್ಲಿ ಬಂದು ಸಮಾಧಿಯನ್ನು ಮಾಡಿದ್ರೆ ಅಂತ ಆಗ್ತದೆ. ಎಷ್ಟೋ ಇದು ಸಮಾಧಿ ಇಷ್ಟು ವರ್ಷ ಆದ್ರೂ ಕೂಡ ಇದು ಮುಳ್ಳುಗಂಟಿಯೆಲ್ಲ ಬೆಳ್ಕೊಂಬಿಟ್ಟು ಅದೇನು ಅಂತಾನೆ ಗೊತ್ತಾಗಿರಲಿಲ್ಲ, ಅದನ್ನು ಸುತ್ತಮುತ್ತ. ಸೊ ಹೀಗಾಗಿ ಆಮೇಲೆ ಇಲ್ಲೇ ನೋಡಿ ಮನೆಯೆಲ್ಲ ಕಟ್ಕೊಂಡು, ಸುತ್ತಮುತ್ತ ಮನೆಯೆಲ್ಲ ಕಟ್ಕೊಂಡು, ಸೊ ಊರೇ ಇದೆ. ಸೊ ಅಲ್ಲಿ ಇಲ್ಲಿರ್ತಕ್ಕಂಥ ಸುತ್ತಮುತ್ತ ಇರ್ತಕ್ಕಂಥ ಯುವಕರೆಲ್ಲ ಸೇರ್ಕೊಂಡು ಅಲ್ಲಿರ್ತಕ್ಕಂಥ ಬೇಲಿನಲ್ಲೆಲ್ಲ ಕಟ್ ಮಾಡಿ ಇದೊಂದು ಸಮಾಧಿ ಇದೆ ಅಂತ ಗೊತ್ತಾದಾಗ ಅಲ್ಲಿ ಹಿರಿಯ ಕೆಂಪೇಗೌಡ ಅಂತ ಇರೋದು ನೋಡಿ ಎಲ್ಲ ಆಶ್ಚರ್ಯ ಆಯಿತು. ಆವಾಗ ಬೆಳಕಿಗೆ ಬಂತು. ಅಲ್ಲಿವರೆಗೂ
ಇದೊಂದು ಸಮಾಧಿ ಇರೋದು ಬೆಳಕಿಗೆ ಬಂದಿರಲಿಲ್ಲ ಅಂತ ಗೊತ್ತಾಗ್ತದೆ. ಹೀಗಾಗಿ ಸಮಾಧಿ ಬಗ್ಗೆನೂ ಅಷ್ಟೇ, ಕೆಂಪೇಗೌಡ ಪ್ರಾಧಿಕಾರ ಅಂತಿದೆ, ಪ್ರಾಧಿಕಾರದವರು ಕೂಡ ಒಳ್ಳೆ ಕೆಲಸವನ್ನು ಮಾಡ್ತಿದ್ದಾರೆ. ಸೊ ಹೀಗಾಗಿ ಈ ಪ್ರದೇಶದಲ್ಲಿ ಅಭಿವೃದ್ಧಿಯನ್ನು ಮಾಡುವಂಥ ಉದ್ದೇಶ ಆಗಿದೆ ಅಂತ ಗೊತ್ತಾಗ್ತದೆ. ಎಸ್, ಬನ್ನಿ ಸ್ನೇಹಿತರೆ, ಹೆವಿ ಮಳೆ ಬಂದ್ಬಿಡ್ತು ಕೆಂಪೇಗೌಡ ವಿಷಯ ಶುರು ಮಾಡಿದ ತಕ್ಷಣ. ಬನ್ನಿ ನಾವು ಒಂದು 2 ನಿಮಿಷ ಮಂಟಪಕ್ಕೆ ಹೋಗೋಣ, ಆನಂತರ ಮಳೆ ನಿಂತ ಶುರು ಮಾಡೋಣ. ಅಜಯ್ ನಮಸ್ತೆ, ಯಾರ ಸಮಾಧಿ ಇದು? ಕೆಂಪೇಗೌಡರದು. ಅಡಿಲಿ ಓದಿ ಸರ್, ಹಿರಿಯ ಕೆಂಪೇಗೌಡರು ಗೌಡಯ್ಯನವರು ಇದರಲ್ಲಿ ಕುಣಿಗಲಿಂದ ಬಂದು ಜಗಳವನ್ನು ಅಂತಿದೆ ನೋಡಿ, ಜಗಳವನ್ನು ಮಾಡಿ ಐಕ್ಯವಾದ ಸ್ಥಳ. ಹದಿನಾರನೇ ಶತಮಾನದ್ದು, ಓದ್ಬೋದು. ಹದಿನಾರನೇ ಶತಮಾನದ ಒಂದು ಕನ್ನಡ ಏನಿದೆಯೋ ಅದೆಲ್ಲ ಓದ್ಬೋದು. ಅಂದ್ರೆ 16ನೇ ಶತಮಾನದಲ್ಲಿ ಈ ಕನ್ನಡ ಇತ್ತು, ಈ ತರ ಇತ್ತು, ಎಷ್ಟೋ ಡೆವಲಪ್ ಆಗಿತ್ತು. ಹಿಂದಿನ ಕಾಲದೆಲ್ಲ ಕಂಪೇರ್ ಮಾಡಿದ್ರೆ ಡೆವಲಪ್ ಆಗಿತ್ತು ಅಂತ ಗೊತ್ತಾಗ್ತದೆ. ವೇಳಿಗಳು, ಸೊ ಅಲ್ಲಿರ್ತಕ್ಕಂಥದ್ದನ್ನ ನೋಡಿದಾಗ ಆಗಿನ ಕಾಲದ್ದು ಒಂದು ಆರ್ಕಿಟೆಕ್ಚರ್ ಅಂತ ಗೊತ್ತಾಗ್ತದೆ, ಅವತ್ತಿನ ವಾಸ್ತುಶಿಲ್ಪ ಗೊತ್ತಾಗ್ತದೆ. ಹೌದು. ಇದು ಬೆಂಗಳೂರು ಕೆಂಪೇಗೌಡರ ಸಮಾಧಿ ಅಂತಕ್ಕಂಥ ಕಾರಣ ಏನು ಅಂದರೆ, ಹಿರಿಯ ಕೆಂಪೇಗೌಡರು ಕುಣಿಗಲ್ನಿಂದ ಬಂದು ಕದನವನ್ನು ಮಾಡಿ ಅಥವಾ ಜಗಳವನ್ನು ಮಾಡಿ ಐಕ್ಯವಾದ ಸ್ಥಳ ಅಂತ ಕ್ಲಿಯರ್ ಆಗಿದೆ. ಸೊ ಇದೇನಾದ್ರೂ ಬಹುಶಃ ಮಾಗಡಿ ಕೆಂಪೇಗೌಡರು ಆಗಿದ್ದಿದ್ರೆ ಎರಡನೇ ಕೆಂಪೇಗೌಡ ಅಂತನೋ, ಇಮ್ಮಡಿ ಕೆಂಪೇಗೌಡ ಅಂತನೋ, ಮಾಗಡಿ ಕೆಂಪೇಗೌಡ ಅಂತನೋ ಏನೋ ಹೇಳಬೇಕಾಯ್ತಲ್ವಾ. ಅಲ್ಲೆಲ್ಲೂ ಇಲ್ಲ, ಹಿರಿಯ ಕೆಂಪೇಗೌಡ ಅಂತಿದೆ. ಬೆಂಗಳೂರು ಕೆಂಪೇಗೌಡರನ್ನ ಬಹುತೇಕ ಶಾಸನಗಳಲ್ಲಿ ಹಿರಿಯ ಕೆಂಪೇಗೌಡ ಅಂತಾನೆ ಇದೆ, ಆಯ್ತಲ್ಲ, ಹಿರಿಯ ಕೆಂಪೇಗೌಡ ಅಂತ ಕರೆಕ್ಟಾಗೇ ಇದೆ. ಸೊ ಮಾಗಡಿ ಕೆಂಪೇಗೌಡರಿಗೆ ಇಮ್ಮಡಿ ಕೆಂಪೇಗೌಡ ಅಂತ ಕರೀತಾ ಇದ್ರು, ಅಥವಾ ಮಾಗಡಿ ಕೆಂಪೇಗೌಡ ಅಂತ ಕರೀತಾ ಇದ್ರು. ಬಹುಶಃ ಇದು ಅವ್ರು ತಿಳ್ಕೊಂಡಂಗೆ ಎರಡನೇ ಕೆಂಪೇಗೌಡ ಅಥವಾ ಮಾಗಡಿ ಕೆಂಪೇಗೌಡ ಅಲ್ಲ, ಇದು ಹಿರಿಯ ಕೆಂಪೇಗೌಡರು ಅಥವಾ ಮೊದಲನೇ ಅಂತ ಬೆಂಗಳೂರಿನ ಕಟ್ಟಿದಂಥವರ ಒಂದು ಸಮಾಧಿ ಅಂತಕ್ಕಂಥದ್ದು ಚೆನ್ನಾಗಿ ಗೊತ್ತಾಗ್ತದೆ, ಸ್ಪಷ್ಟವಾಗಿ ಗೊತ್ತಾಗ್ತದೆ. ಬೆಂಗಳೂರು ನಗರ ನಿರ್ಮಾತೃ ಮಲಗಿರುವಂಥ ಸ್ಥಳ ಇದು. ಹೌದು, ಚಿರ ನಿದ್ರೆಗೆ ಹೋದಂಥ ಜಾಗ. ಯಾಕಂದ್ರೆ ಇವ್ರು ತೀರ್ಕೊಂಡು ಎಷ್ಟು ವರ್ಷ ಆಯ್ತು ಸರ್? ಹೆಚ್ಚು ಕಡಿಮೆ 1600 1600 ಅಂತಂದ್ರೆ 500 ವರ್ಷ ಆಗೋಯ್ತು. ಹೌದೌದೌದು, 500 ವರ್ಷಗಳ ಹಿಂದೆ ಇನ್ನ ಸಮಾಧಿ ಇದು. ಅದಾದ ನಂತರ ಇಲ್ಲಿ ಮುಳ್ಳು ಪೊದೆಗಳು ಬೆಳ್ಕೊಂಡು, ಕಂಟಿಗಳು ಬೆಳ್ಕೊಂಡು ಇದು ಕಾಣದಂತೆ ನೋಡಿ. ಇದೇನು ಚಿಕ್ಕ ಒಂದು ಸಮಾಧಿ ಕೂಡ ಅಲ್ಲ, ಬಹಳ ಎತ್ತರದ ಮಂಟಪ ಗೋಪುರ ಇದೆ. ಮತ್ತೆ ಈ ಮಂಟಪ ಗೋಪುರ ಈ ಕಟ್ಟಿದಲ್ಲ, ಇದು ಆ ಕಾಲದಲ್ಲೇ ಕಟ್ಟದಂಥದ್ದು. ಇದನ್ನ ನೀವು ಗಮನಿಸಿದ್ರೆ ಬೆಂಗಳೂರಿನಲ್ಲಿ ನಮ್ಮ ಕೆಂಪೇಗೌಡರು ಗೋಪುರ ಕಟ್ಟಿದಾರಲ್ಲ, 4 ಗೋಪುರಗಳು ಬೆಂಗಳೂರಿನ ಗೋಪುರಗಳು, ಅದನ್ನ ಹೋಲ್ತಾ ಇದೆ ಇದು. ಅಂದ್ರೆ ಆ ಕಾಲದಲ್ಲಿ ಕಟ್ಟಿದಂಥದ್ದು, ಇದು ಮುಚ್ಚೋಗ್ಬೇಕು ಅಂದ್ರೆ ಇನ್ನಿಷ್ಟು ಮುಳ್ಳು ಪೊದೆ ಬೆಳ್ಕೊಂಡಿರ್ತು. ನೆಲಮಟ್ಟದಿಂದ ಹೆಚ್ಚು ಕಡಿಮೆ ಒಂದು 30-35 ಅಡಿ ಎತ್ತರ ಇದೆ. ಅಷ್ಟು ಎತ್ತರ ಬೆಳ್ಕೊಂಡಿದ್ರು ಕೂಡ ಯಾರಿಗೂ ಇದರ ಗಮನಕ್ಕೆ ಬಂದಿರಲಿಲ್ಲ. ಸ್ಥಳೀಯ ಯುವಕರೆಲ್ಲ ಸೇರ್ಕೊಂಡು ಇದನ್ನ ಪೊದೆನ ಕಡಿದು ನೋಡಿದಾಗ ಅಲ್ಲಿ ಶಾಸನ ಇತ್ತು, ಅದು ಅವಾಗ ಗೊತ್ತಾಯ್ತು ಇದು ಹಿರಿಯ ಕೆಂಪೇಗೌಡರದು ಅಂತ. ಸೊ ಹೀಗಾಗಿ ಇದು ಹಿರಿಯ ಕೆಂಪೇಗೌಡರು ಚಿರನಿದ್ರೆಯಲ್ಲಿ ಮಲಗಿರತಕ್ಕಂಥ ಒಂದು ಸ್ಥಳ ಎಂಬತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅಲ್ಲಿ ಬೆಂಗಳೂರಿನಲ್ಲಿ ತಿಗಳರು ಇರ್ಬೋದು, ಕುಂಬಾರ ಇರ್ಬೋದು, ಕುರುಬರು ಇರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಬೇರೆ ಬೇರೆ ಜಾತಿಯ ಧರ್ಮದ ಬೇರೆ ಬೇರೆ ವ್ಯಾಪಾರ ವಹಿವಾಟನ್ನು ಮಾಡತಕ್ಕಂಥ ಎಲ್ಲ ಸಕಲ ಜಾತಿಯವ್ರಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ರು. ಆ ಒಂದು ಆ ನಗರದಲ್ಲಿ ತಾವು ನವ ನಿರ್ಮಾಣ ಮಾಡಿರತಕ್ಕಂಥ ಒಂದು ನಗರದಲ್ಲಿ ಪ್ರತಿಯೊಂದು ಬೀದಿಗಳಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ರೆ ಅಂತ ಆಗ್ತದೆ. ನಿಜಕ್ಕೂ ಧರ್ಮ ಬೀರು, ಧರ್ಮ ದೊರೆ ಅಥವಾ ಎಲ್ಲ ಜಾತಿಯವರನ್ನು ಸೇರಿಸ್ಕೊತಕ್ಕಂತಹ ನಡೆಸ್ಕೊಳ್ತಕ್ಕಂತಹ ಅವರನ್ನ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡಕ್ಕಂತಹ ಒಬ್ಬ ದೊರೆ ಆಗಿರೋದ್ರಿಂದ ಅವ್ರಿಗೂ ದೇವ್ರಿಗೂ ಏನು ವ್ಯತ್ಯಾಸ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಹೀಗಾಗಿ ಜಾತ್ಯತೀತ ದೊರೆ ಅಂತಂದ್ರೆ ತಪ್ಪಾಗೋದು, ಇದು ನಿಜಕ್ಕೂ ಜಾತ್ಯತೀತ ದೊರೆ ಹಾಗೂ ಧರ್ಮ ಬೀರು ಆಗಿರ್ತಕ್ಕಂಥ ದೊರೆ ಕೆಂಪೇಗೌಡರು ಅಂತಕ್ಕಂಥದ್ದು ಇದರಿಂದ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಸರ್, ಈ ಕೆಂಪೇಗೌಡರು ಆ ಕಾಲದಲ್ಲಿ ಬಹಳ ಒಂದು ರೀತಿ ವೈಜ್ಞಾನಿಕವಾಗಿ ಯೋಚಿಸಿದ್ರು, ಅನೇಕ ಕೆರೆಗಳನ್ನ ನಿರ್ಮಿಸಿದ್ರು ಅಂತಾರಲ್ಲ, ಅದೆಲ್ಲ ಏನು ಸರ್, ಅಂದರೆ ಏನಾದರೂ ಹಿನ್ನೆಲೆ? ನೋಡಿ, ಹಿಂದಿನ ಕಾಲದಲ್ಲಿ ಈಗಿನ ಕಾಲದ ಥರ ಒಂದು KRS ಇಂದ ಬೆಂಗಳೂರಿಗೆ ನೀರು ತರುವಂಥದ್ದಾಗಲಿ, ಹೆಸರುಘಟ್ಟದಿಂದ ನೀರು ತರುವಂಥದ್ದಾಗಲಿ ಒಂದು ವ್ಯವಸ್ಥೆ ಏನು ಇರದಿರಲಿಲ್ಲ. ಕ್ರಿಸ್ತಶಕ 15th-16th century ಸಂದರ್ಭದಲ್ಲಿ ಆ ಕೆರೆಯಿಂದ ಬರ್ತಕ್ಕಂಥ ನೀರನ್ನು ಕುಡಿಯುವ ನೀರಿಗೆ ಬಳಸ್ಕೊತಾ ಇದ್ರು, ಮತ್ತು ಉಳಿದಂತೆ ತೋಟಗಾರಿಕೆ ವ್ಯವಸಾಯದನ್ನೇ ಬಳಸ್ಕೊಳ್ತಾ ಇದ್ರು.
ಕೆಂಪೇಗೌಡರ ಕಾಲದಲ್ಲಿ ಆ ಧರ್ಮಾಂಬುದಿ ಕೆರೆಯನ್ನ ಕಟ್ಟಿದ್ರು. ಈಗ ಧರ್ಮಾಂಬುದಿ ಕೆರೆ ಏನಾಗಿದೆ ಅಂತಂದ್ರೆ ಅದು ಸ್ಟೇಡಿಯಂ ಇದಾಗೋಗ್ಬಿಟ್ಟಿದೆ, ಬಸ್ ಸ್ಟ್ಯಾಂಡ್ ಆಗೋಗ್ಬಿಟ್ಟಿದೆ, ನಮ್ಮ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್. ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಆಗೋಗ್ಬಿಟ್ಟಿದೆ. ಸೊ ಧರ್ಮಾಂಬುದಿ ಕೆರೆ, ಕೆಂಪಾಂಬುದಿ ಕೆರೆ, ಸಂಪಂಗೀರಂ ಕೆರೆ, ಸಾಕಷ್ಟು ಕೆರೆಗಳನ್ನ ಅವರು ನಿರ್ಮಾಣ ಮಾಡಿದ್ರೆ ಅಂತ ಆಗ್ತದೆ. ಮತ್ತೆ ಸರಣಿ ಕೆರೆಗಳು ಅಂತೇಳಿ ಒಂದ್ ಕಡೆಯಿಂದ ಒಂದು ಕೋಡಿ ಬಿದ್ಮೇಲೆ ಇನ್ನೊಂದು ಕೆರೆಗೆ ಹೋಗ್ಬೇಕು, ಹೀಗಾಗಿ ಇದನ್ನ ಸರಣಿ ಕೆರೆಗಳು ಅಂತಾರೆ. ಆ ಸರಣಿ ಕೆರೆಗಳನ್ನ ನಿರ್ಮಾಣ ಮಾಡಿದ್ರು ಎಂತಕ್ಕಂಥದ್ದು ಗೊತ್ತಾಗ್ತದೆ. ಸೊ ಹೀಗಾಗಿ ಅವುಗಳಿಂದ ತೋಟಗಾರಿಕೆ ಆಗಿರ್ಬೋದು ಮತ್ತೆ ವ್ಯವಸಾಯಕ್ಕೆ ಅದನ್ನ ಬಳಸ್ಕೊಳ್ತಾ ಇದ್ರು ಎಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇಂದು ಕೂಡ ಸುಮಾರು 500 ಹೆಚ್ಚು ಕೆರೆಗಳು ಇತ್ತು ಅಂತೇಳಿ ಇತ್ತೀಚೆಗೆ ಸೊ ಬ್ರಿಟಿಷ್ನವ್ರ ಕಾಲದಲ್ಲೇ ಅದನ್ನ ಲೆಕ್ಕ ಹಾಕಿದ್ರೆ 500 ಕೆರೆಗಳು ಆವಾಗ ತುಂಬಾ ಸಾಕಷ್ಟು ಕೆರೆಗಳು ಇದ್ದಿತ್ತು ಎಂತಕ್ಕಂಥದ್ದು ಗೊತ್ತಾಗ್ತದೆ. ಕಾರಣ ಏನು ಅಂತಂದ್ರೆ ಆ ಕೆರೆಗಳೇ ಈ ನಗರವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ಆಗ್ತದೆ. ಮತ್ತೆ ಇನ್ನೊಂದು ಅಂತಂದ್ರೆ ಕೆಂಪೇಗೌಡರ ಕಾಲದಲ್ಲಿ ಸಾಕಷ್ಟು ತೋಟಗಾರಿಕೆಗೂ ಕೂಡ ಇಂಪಾರ್ಟೆನ್ಸ್ ಕೊಟ್ಟಿದ್ರು ಅಂತ ಆಗ್ತದೆ. ತೋಟಗಾರಿಕೆ ನೋಡಿ, ಉಳಿ ಮಾವು ಅಂತ ಕರಿತೀವಿ, ವರ ಮಾವು ಅಂತ ಕರಿತೀವಿ. ಸೊ ಉಳಿ ಮಾವು, ವರ ಮಾವು, ಸೊ ಇವುಗಳೆಲ್ಲ ಆಗಿನ ಕಾಲದಲ್ಲಿ ಇರ್ತಕ್ಕಂತಹ ತೋಟಗಳು ಎಂತ ಆಗ್ತದೆ. ಆ ತೋಟಗಳನ್ನ ಅಭಿವೃದ್ಧಿ ಮಾಡಿದ್ರು ಅಂತ ಆಗ್ತದೆ. ನಾವೇನು ಕೆಂಪು ತೋಟ ಅಂತ ಕರಿತೀವಿ, ಲಾಲ್ಬಾಗ್ ಅಂತ ಕರಿತೀವಲ್ಲ, ಅದು ಆಕ್ಚುಲಿ ಮೊದಲು ಕೆಂಪಯ್ಯನ ತೋಟ ಅಂತ ಕರಿತಾ ಇದ್ರು. ಕೆಂಪಯ್ಯನ ತೋಟವಾಗಿ ಕೆಂಪು ತೋಟ ಆಯ್ತು, ಅದು ಹಿಂದಿನಲ್ಲಿ ಲಾಲ್ ಬಾಗ್ ಆಯ್ತು. ಸೊ ಹೀಗಾಗಿ ಲಾಲ್ ಬಾಗ್ ಆಯ್ತು. ಸೊ ಹೀಗಾಗಿ ನಾವು ನಮ್ಗೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ, ಉಳಿ ಮಾವು ಕೇಳಿದಿರಲ್ಲ, ಹೊರ ಮಾವು ಕೇಳಿದಿರಲ್ಲ, ಈಗ ಉಳಿ ಮಾವು, ಹೊರ ಮಾವು, ಈ ಪ್ರಖ್ಯಾತ ಬಡಾವಣೆಗಳವು. ನೋಡಪ್ಪ, ಹೀಗಾಗಿ ಅದು ಬದಲಾವಣೆ ಆಗಿದೆ ಅಂತಕ್ಕದು ಆಗ್ತದೆ. ತೋಟಗಾರಿಕೆಗೆ ಅವ್ರು ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು. ಈಗ ಒಂದು ನಗರವನ್ನ ಕಟ್ಟಿಬಿಟ್ಮೇಲೆ ದವಸ ಧಾನ್ಯ ಬೇಕಲ್ಲ, ಹಣ್ಣು ಹಂಪಲ ಬೇಕಲ್ಲ, ತರಕಾರಿ ಬೇಕಲ್ಲ, ಆಹಾರ ಪದಾರ್ಥ ಬೇಕಲ್ಲ. ಬರೀ ಸುಮ್ಮನೆ ಅದೊಂದು ಚಿಕ್ಕಪೇಟೆ ದೊಡ್ಡಪೇಟೆ ಕಟ್ಬಿಟ್ಟು ಆಹಾರ ಸಾಮಗ್ರಿ ಬರ್ದಿದೆ ಹೇಗೆ ಮಾಡೋದು? ಮತ್ತೆ ನೀರಿನ ವ್ಯವಸ್ಥೆ ಬರಬೇಕಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಬರಬೇಕಲ್ಲ. ಸೊ ಹೀಗಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಇರ್ತಾ ಇತ್ತು. ತೋಟಗಾರಿಕೆಗೆ ಮತ್ತು ವ್ಯವಸಾಯಕ್ಕೆ ನೀರನ್ನು ಒದಗಿಸ್ತಕ್ಕಂತಹ ಸರಣಿ ಕೆರೆಗಳನ್ನು ನಿರ್ಮಾಣ ಮಾಡಿದ್ರು ಎಂತಕ್ಕಂಥ ಗೊತ್ತಾಗ್ತದೆ. 100,000 ಕೆರೆಗಳು ಇತ್ತು ಎಂತಕ್ಕಂಥ ಹೋಗೋದಾಗ್ತದೆ. ಅದನ್ನು ನೋಡೇನೆ ಕೆಂಪೇಗೌಡ ಆ ಪ್ರದೇಶದಲ್ಲಿ ಒಂದು ನಗರವನ್ನು ನಿರ್ಮಾಣ ಮಾಡಿದೆ. ನೋಡಿ, ಯಲಹಂಕ ಸುತ್ತಮುತ್ತಲೂ ಕೂಡ ಕೆಲವಾರು ಕೆರೆಗಳಿವೆ, ಅದೇ ರೀತಿ ಬೆಂಗಳೂರು ಸುತ್ತಮುತ್ತಲೂ ಕೂಡ ಸಾಕಷ್ಟು ಕೆರೆಗಳಿವೆ, ಕಲ್ಯಾಣಿಗಳಿವೆ. ನಾನು ಸಾಕಷ್ಟು ನಾನು ತುಮಕೂರು ಯೂನಿವರ್ಸಿಟಿಯಲ್ಲಿ ಕೂಡ ಸ್ಪೀಚ್ ಮಾಡಿದಾಗ ಒಂದು ಮಾತು ಹೇಳಿದೆ. ನೋಡಿ, ಗಂಗಾರಾಮ್ ಕಟ್ಟಡ ಬಿದ್ದೋಯ್ತು, ಕಪಾಲಿ ಥಿಯೇಟರ್ ಪಕ್ಕ ಅಲ್ಲೊಂದು ಕಲ್ಯಾಣಿ ಇತ್ತು ಅಂತ ನಿಧಾನವಾಗಿ ಗೊತ್ತಾಯ್ತು. ಅದು ಕಲ್ಯಾಣಿ ಮೇಲೆ ಕಟ್ಟಿದ್ರು ಅಂತ ಗೊತ್ತಾಯ್ತು. ಗಂಗಾರಾಮ್ ಬಿಲ್ಡಿಂಗ್ ಅದು 1982-83 ಸಂದರ್ಭದಲ್ಲಿ ಆ ಘಟನೆ ನಡೀತು, ಯಾವುದು ಗಂಗಾರಾಮ್ ಕಟ್ಟಡ ಬಿದ್ದೋಗಿ. ಸೊ ಅಲ್ಲೊಂದು ಕಲ್ಯಾಣಿ ಇತ್ತು ಅಂತ ಗೊತ್ತಾಗ್ತದೆ. ಅಂತಂದಾಗ ನಗರದ ಹೊರಭಾಗದಲ್ಲಿ ಒಳಭಾಗದಲ್ಲಿ ಸಾಕಷ್ಟು ಕಲ್ಯಾಣಿಗಳು, ಕೆರೆ ಕುಂಟೆಗಳು, ಹಲವಾರು ಕೆರೆ ಕುಂಟೆಗಳನ್ನ ನಿರ್ಮಾಣ ಮಾಡಿದ್ರು ಎಂತಕ್ಕಂಥ ಗೊತ್ತಾಗ್ತದೆ. ಅಂದ್ರೆ ನೀರಿನ ಮೂಲಗಳು. ಯಾಕೆಂದ್ರೆ ನೀರಿನ ಸೌಲಭ್ಯ ಇಲ್ಲ ಅಂದ್ರೆ ನಗರ ನಿರ್ಮಾಣ ಮಾಡಿದ್ರೆ ಏನ್ ಪ್ರಯೋಜನ? ಹಿಂದಿನ ಕಾಲದಲ್ಲಿ ನಗರ ನಿರ್ಮಾಣ ಆಗ್ಬೇಕಾದ್ರೆ ಒಂದು ಕೆರೆನೋ ಅಥವಾ ನದಿ ಪಾತ್ರದಲ್ಲಿ ನಾಗರಿಕತೆ ಹುಟ್ಟತಾ ಇತ್ತು, ಬೆಳೀತಾ ಇತ್ತು ಅಂತ ಆಗ್ತದೆ. ನೀರೇ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ಸೊ ಹೀಗಾಗಿ ನಾಗರಿಕತೆನೆ ಇಲ್ಲ. ಸೊ ಹೀಗಾಗಿ ನೀರಿನ ಮೂಲಗಳನ್ನು ಹುಡ್ಕೊಂಡು ಅಲ್ಲಿ ಒಂದು ಉತ್ತಮವಾದಂತ ನಗರವನ್ನ ನಿರ್ಮಾಣ ಮಾಡಿದ್ರು ಅಂತಕ್ಕಂಥ ಗೊತ್ತಾಗ್ತದೆ. ಅದು ಕೋಟೆಯೊಳಗಣ ಪೇಟೆ ಆಗಿತ್ತು ಅಂತ ಹೋಗೋದು ಅಂದ್ರೆ ಸುತ್ತ ಕೋಟೆ ಇತ್ತು, ಅದ್ರೊಳಗಡೆ ಪೇಟೆ ಇತ್ತು ಅಂತ ಆಗ್ತದೆ. ಹೊರಗಡೆಗೆ ಬಂದು ನೋಡಿದ್ರೆ ಹಲವಾರು ದೇವಾಲಯಗಳು ಕೂಡ ಇತ್ತು ಅಂತ ಆಗ್ತದೆ. ಅಂದ್ರೆ ಧಾರ್ಮಿಕವಾಗಿಯೂ ಕೂಡ ಇವರು ಬೆಳವಣಿಗೆ ಆಗಿದ್ರು ಅಥವಾ ಅನುಕೂಲವನ್ನು ಮಾಡಿಕೊಟ್ಟಿದ್ರು ಎಂತಕ್ಕಂಥದ್ದು ಗೊತ್ತಾಗ್ತದೆ. ಸೊ ಗವಿ ಗಂಗಾಧರೇಶ್ವರ ದೇವಾಲಯ ಆಗಿದ್ದಿರ್ಬೋದು, ದೊಡ್ಡ ಬಸವಣ್ಣ ಅಂತೇಳಿ ನಾವು ಏನು ಗುಡಿ ಅಂತ ಕರಿತೀವಲ್ಲ, ಬುಲ್ ಟೆಂಪಲ್ ಅಂತ ಕರಿತೀವಲ್ಲ, ಇಂಗ್ಲಿಷ್ ಬುಲ್ ಟೆಂಪಲ್ ಆಗೋಯ್ತು. ಬಸವಣ್ಣನ ಗುಡಿ ಆಗಿದ್ದಿರ್ಬೋದು, ಮತ್ತೆ ಹಲಸೂರು ಸೋಮೇಶ್ವರ ದೇವಾಲಯ ಇರ್ಬೋದು, ಜಲಕಂಠೇಶ್ವರ ದೇವಾಲಯ ಆಗಿರ್ಬೋದು. ಸೊ ಕೋಟೆಯೊಳಗಡೆ ಪೇಟೆಯೊಳಗಡೆ ಸಾಕಷ್ಟು ದೇವಾಲಯಗಳನ್ನ, ಕಲ್ಯಾಣಿಗಳನ್ನ, ಕೆರೆಗಳನ್ನ ಸಾಕಷ್ಟು ಕಟ್ಟಿಸಿದ್ರು ಎಂತಕ್ಕಂಥ ಗೊತ್ತಾಗ್ತದೆ. ಸೊ ಕೆಆರ್ ಮಾರ್ಕೆಟ್ ಇದೆಯಲ್ಲ, ಅದನ್ನ ಸಿದ್ಧಿ ಕಟ್ಟೆ ಅಂತ ಕರೀತಾ ಇದ್ರು. ಸಿದ್ಧಿ ಅಥವಾ ಸಿದ್ದಮ್ಮ ಎಂತಕ್ಕಂಥವ್ರು ಕೆಂಪೇಗೌಡರ ವಂಶಸ್ಥರು ಅಂತ ಆಗ್ತದೆ, ಅದನ್ನ ಸಿದ್ದಿಕಟ್ಟೆ ಅಂತ ಕರೀತಾರೆ. ಸಿದ್ದಿಕಟ್ಟೆ ಹೋಗಿ ಸಿಟಿ ಮಾರ್ಕೆಟ್ ಆಗೋಗ್ಬಿಟ್ಟಿದೆ. ಸೊ ಹೀಗಾಗಿ ಸೊ ಎಲ್ಲಿ ನೋಡಿದ್ರು ಕೂಡ ಕೆರೆ ಕುಂಟೆಗಳು ಇತ್ತು ಎಂತಕ್ಕಂಥದ್ದು ಗೊತ್ತಾಗ್ತದೆ. ಅದನ್ನ ನವ ನಿರ್ಮಾಣವನ್ನು ಮಾಡಿದ್ರು ಎಂತಕ್ಕಂಥದ್ದು ಆಗ್ತದೆ. ಆಮೇಲೆ ಅವಾಗಿನ ಕಾಲದಲ್ಲಿ ಆ ಕೆರೆ ಕುಂಟೆ ಕಲ್ಯಾಣಿಗಳನ್ನ ಕಟ್ಟಿಸ್ಲಿಕ್ಕೆ ಸಾಕಷ್ಟು ಹಣ ವ್ಯಯ ಆಗ್ತಾ ಇತ್ತು. ಅಷ್ಟೊಂದು ಹಣವನ್ನ ವ್ಯಯ ಮಾಡ್ತಾ ಇದ್ರು ಎಂತಕ್ಕಾಗ್ತದೆ. ಕಾರಣ ಎಂದ್ರೆ ವಾಟರ್ ಸೋರ್ಸ್ ಬೇಕು, ಆಯ್ತಲ್ಲ, ನೀರಿನ ಅವಲಂಬ ಆಗಿದ್ರು. ಸೊ ಅದೊಂದು ಜೀವಜಲ, ಅದು ಜೀವಜಲನೇ ಇಲ್ಲದೆ ನಗರ ಕಟ್ಟೆ ಏನು ಪ್ರಯೋಜನ ಆಗ್ತದೆ? ಸೊ ಹೀಗಾಗಿ ಜೀವಜಲವನ್ನು
ಅವರು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರು ಅಂತಕ್ಕಂಥ ಗೊತ್ತಾಗ್ತದೆ. ಬಹಳ ಮುಖ್ಯವಾಗಿ ಅವುಗಳಿಗೆಲ್ಲ ನೀವು ಹೇಳಿದಾಗ ಲಿಂಕಿಂಗ್ ಇತ್ತು ಅಂತ ನೋಡಿ. ಹೌದು, ಸರಣಿ ಕೆರೆಗಳು, ಸರಣಿ ಕೆರೆಗಳು. ಹೌದು. ತುಂಬಿದ ಮೇಲೆ ಮತ್ತೊಂದಕ್ಕೆ ಹೋಗ್ಬೇಕದು. ಸೊ ಹೀಗಾಗಿ ಆ ಥರದ್ದು ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ಅಷ್ಟಕ್ಕೆ ಮಾತ್ರ ಸೀಮಿತ ಆಗ್ತದೆ, ಬೇರೆ ಕೆರೆಗಳೆಲ್ಲ ಒಣಗೋಗ್ಬಿಡ್ತದೆ. ಸೊ ಹೀಗಾಗಿ ಸರಣಿ ಕೆರೆಗಳ ಒಂದು ವ್ಯವಸ್ಥೆಯನ್ನು ಆಗಿನ ಕಾಲದಲ್ಲಿ ಮಾಡ್ಕೊಂಡಿದ್ರು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಸರ್, ಹಾಗಾದರೆ ಈ ನಾಲ್ಕು ಗೋಪುರಗಳ ಕಥೆಯನ್ನು ಸರ್ ನೋಡಿ, ಈ ನಾಲ್ಕು ಗೋಪುರಗಳನ್ನು ಬೆಂಗಳೂರು ಕೆಂಪೇಗೌಡರು ನಿರ್ಮಿಸಿಲ್ಲ ಅಂತನೂ, ಎರಡನೇ ಕೆಂಪೇಗೌಡರು ಅಥವಾ ಮಾಗಡಿ ಕೆಂಪೇಗೌಡರು ಅಧಿಕಾರದ ಸಮಯದಲ್ಲಿ ಗೋಪುರಗಳನ್ನು ನಿರ್ಮಾಣ ಮಾಡಿದ್ರೆ ಅಂತಕ್ಕಂಥ ಗೊತ್ತಾಗ್ತದೆ. ಇದನ್ನು ಇಂಗ್ಲೀಷ್ನ ಬ್ರಿಟಿಷ್ನವ್ರು ಬಂದಂಥ ಸಂದರ್ಭದಲ್ಲಿ ಅದನ್ನು ವಾಚ್ ಟವರ್ ಅಂತ ಮಾಡಿದ್ರು, ಕಾವಲು ಗೋಪುರಗಳು ಅಂತ ಮಾಡಿದ್ರು. ಸೊ ಆ ಕಾವಲು ಗೋಪುರ ಅಂದ್ರೆ ಕಾವಲು ಕಾಯೋಕ್ಕೋಸ್ಕರ ಅಂತ ಏನಲ್ಲ, ಅದು ಒಂಥರ ಲ್ಯಾಂಡ್ ಮಾರ್ಕ್ ಇದ್ದಂಗೆ. ಅಂದರೆ ಕೆಲವರು ಗಡಿಯನ್ನು ವಿಸ್ತಾರ ಮಾಡ್ಕೊಂಡು. ಸೊ ಕೆಲವರು ಏನು ಹೇಳ್ತಾರೆ ಅಂತಂದರೆ ನಗರ ಇಷ್ಟಕ್ಕಿಂತ ಮೀರಬಾರದು ಅಂತಕ್ಕಂಥ ದೃಷ್ಟಿಯಿಂದ ಅದನ್ನು ಮಾಡಿದ್ರು ಅಂತಕ್ಕಂಥದ್ದು ಹೇಳ್ತಾರೆ. ಯಾಕೆಂದರೆ ನಗರ ವಿಪರೀತ ಜಾಸ್ತಿ ಆದರೂ ಕೂಡ ಅಲ್ಲಿ ಉದಾಹರಣೆಗೆ ಯಾವುದೋ ಒಂದು ಅಲ್ಲೇ ಇರ್ತದೆ. ನಾವು ಮನೆ ಕಟ್ಸ್ಬೇಕು ಕೂಡ ಒಂದು ಚೆಕ್ ಬಂದಿ ಹಾಕಿರ್ತೀವಿ, ಇದಕ್ಕಿಂತ ಜಾಸ್ತಿ ಹೋಗ್ಬಾರ್ದು. ಉದಾಹರಣೆ ಪಕ್ಕದಲ್ಲಿ ರಸ್ತೆ ಹೋಗಿರ್ತದೆ, ರಸ್ತೆಗೆಲ್ಲ ನೀವು ಎನ್ಕ್ರೋಚ್ ಮಾಡ್ಕೊಂಬಿಟ್ರೆ, ಆ ಕಡೆ ಪಕ್ಕದಲ್ಲಿ ಏನೋ ಕೆರೆ ಇರ್ತದೆ, ಕೆರೆನೂ ಸೇರಿಸ್ಕೊಂಡು ಕಟ್ಕೊಂಬಿಟ್ರೆ ಅದಕ್ಕೋಸ್ಕರ ಇದನ್ನು ಮೀರಬಾರ್ದು ಅಂತ. ಕಾರಣ ಏನು ಅಂತಂದರೆ ಬೆಂಗಳೂರು ನಗರ ನಿರ್ಮಾಣ ಆದಂಥ ಸಂದರ್ಭದಲ್ಲಿ ಅದರ ರಸ್ತೆಗಳಿರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಅದನ್ನು ಮೀರಿ ಬೆಳಿಬಾರ್ದು ಅಂತ. ಈಗ ಮೀರಿ ಬೆಳೆದಿದೆ ನೋಡಿ, ಆ ನೀರು ಸಾಲ್ತಾ ಇಲ್ಲ, KRS ಇಂದ 150 ಕಿಲೋಮೀಟರ್ ದೂರದಿಂದ ನೀರು ಬರುವಂಥ ಅವಶ್ಯಕತೆ ಇದೆ. ಸರ್ ಎಂ ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ಹೆಸರುಘಟ್ಟಿಂದ ನೀರು ಬರುವಂಥ ವ್ಯವಸ್ಥೆಯನ್ನು ಮಾಡಿದ್ರು, ಹೆಸರುಘಟ್ಟ ಕೆರೆ ಕೂಡ ಸಾಲಲಿಲ್ಲ. ತದನಂತರ KRS ಇಂದ 1st stage, 2nd stage, 3rd stage ಹೀಗೆ ಬೇರೆ ಬೇರೆ ಸ್ಟೇಜ್ಗಳಿಂದ ನೀರು ಬರುವಂತ ಆಯಿತು. ಅದರ ಮುಂದೆ ಅದರ ತುಂಬ ಹಿಂದೆ ಅದರ ಒಂದು ಇದಿರಲಿಲ್ವಲ್ಲ, ಕಾನ್ಸೆಪ್ಟ್ ಇರಲಿಲ್ವಲ್ಲ, ಅದಕ್ಕೋಸ್ಕರ ಆ ಕೆರೆಯನ್ನು ಒಂದು ವ್ಯವಸ್ಥೆಯನ್ನು ಸರಣಿ ಕೆರೆಗಳನ್ನು ನಿರ್ಮಾಣ ಮಾಡಿದ್ರು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಮತ್ತು ಅವತ್ತಿನ ವಾಸ್ತುಶಿಲ್ಪ ನೋಡಿ ಸರ್, ಅವತ್ತಿನ ಶಿಲ್ಪಗಳನ್ನ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅವರು ನೋಡಿ. ಪ್ರತಿಯೊಂದು ಕಂಬಗಳು ಅಷ್ಟೇ ನೋಡಿ, ಅವರ ಒಂದು ದೇವಸ್ಥಾನ ಇರ್ಬೋದು ಅಥವಾ ಬೇರೆ ಅವರ ಆಯಕಟ್ಟಿನ ಜಾಗಗಳೆಲ್ಲ ಅವರ ಒಂದು ಪಿಲ್ಲರ್ಗಳನ್ನು ನಿಲ್ಲಿಸಿರೋದೆ ನೋಡಿ. ಅದನ್ನು ಕೆತ್ತಿ ಅದರಲ್ಲಿ ಕೆಲವಾರು ದೇವತೆಗಳನ್ನು ಲಿಂಗವನ್ನು ಕೆತ್ತಿ ತದನದ ಉಬ್ಬು ಶಿಲ್ಪ ಅಂತೇಳಿ ಇದನ್ನು ಉಬ್ಬು ಶಿಲ್ಪ ಅಂತ ಕರೀತಾರೆ. ಆ ಉಬ್ಬು ಶಿಲ್ಪ ಕೂಡ ಅದರಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತದೆ. ಯಕ್ಷ, ಯಕ್ಷಿ, ಗಣಪತಿ, ಶಿವಲಿಂಗ, ನವಿಲು, ಲಿಂಗ ಎಲ್ಲವನ್ನು ಕೂಡ ಸುಮ್ಮನೆ ಬಿಡಬಾರ್ದು, ಹಾಗೆ ಖಾಲಿ ಬಿಡಬಾರ್ದು ಅಂತಕ್ಕಂಥ ಒಂದು ಇಷ್ಟಿಂದ ಇದು ಮಾಡಿದ್ದಾರೆ. ಸೊ ಇವುಗಳೆಲ್ಲ ಒಂದು ಸಮಾಧಿ ಅಂದ ತಕ್ಷಣವೇ ನೀವಾಗಲೇ ಹೇಳ್ದಂಗೆ ದೇವರ ಒಂದು ದೇವಸ್ಥಾನಕ್ಕೆ ನಾವೇನು ಇಂಪಾರ್ಟೆನ್ಸ್ ಕೊಡ್ತೀವೋ ಅಥವಾ ಪ್ರಾಮುಖ್ಯತೆ ಕೊಡ್ತೀವೋ ಅದೇ ರೀತಿ ಒಂದು ನಿರ್ಮಾಣ ಮಾಡಿದ್ದಾರೆ ಅಂತಕ್ಕಂಥ ಗೊತ್ತಾಗ್ತದೆ. ಅಲ್ಲ, 500 ವರ್ಷ ಆದರೂ ಸುಭದ್ರವಾಗಿದೆ ನೋಡಿ, ಕಲ್ಲಿನ ರಚನೆಗಳು ಹೌದು ಬಹಳ ಸುಭದ್ರವಾಗಿದ್ದಾವೆ ನೋಡಿ. ಅಲ್ಲೊಂದು ಕಲ್ಲು ಒಡೆದೋಗಿದೆ ನೋಡಿ, ಅದಕ್ಕೆ ಆಧಾರ ಕೊಟ್ಟಿದ್ದಾರೆ. ಹೌದು, ಯಾಕೆಂದ್ರೆ ಪೂರ್ತಿ 500 ಇಯರ್ಸ್ ಆಯ್ತಲ್ಲ, 500 ವರ್ಷ ಆದ್ಮೇಲೆ ಶಿಥಿಲ ಆಗ್ತದೆ, ಇಷ್ಟು ಇರುವುದೇ ಹೆಚ್ಚು. ಯಾವ್ರು? ಬೆಂಗಳೂರು. ಏನಕ್ಕೆ ಇದೆಲ್ಲ ಮಾತಾಡ್ಕೊಂಡು ತೊಳಿತೀರಾ? ಇದಾ, ಇದು ಯೂಟ್ಯೂಬಲ್ಲಿ ಹಾಕ್ತೀವಿ ಸ್ನೇಹಿತರೆ, ನೀವು ಬನ್ನಿ. ನಾನು ರಿಕ್ವೆಸ್ಟ್ ಮಾಡೋದೇನೆಂದರೆ ನಿಮ್ಮ ಸ್ನೇಹಿತರನ್ನ ಕರ್ಕೊಂಬನ್ನಿ, ನೀವು ಬನ್ನಿ. ಯಾಕಂದರೆ ನಾವು ಬದುಕ್ತಿರುವಂಥ ಒಂದು ನಗರ, ನಮಗೆ ಬದುಕು ಕೊಟ್ಟಿರುವಂಥ ಒಂದು ನಗರ, ಆ ನಗರವನ್ನು ಕಟ್ಟಿದ ಒಬ್ಬ ಮಹಾತ್ಮನ ಒಂದು ಸಮಾಧಿಗೆ ನಮಸ್ಕಾರ ಮಾಡೋ ಹೋಗೋಣ. ಒಂದು ದಿವಸ ಬಿಡುವು ಸಿಕ್ಕಾಗ ನಾವು ಇಲ್ಲೆಲ್ಲೋ ಪ್ರವಾಸಕ್ಕೆ ಹೋಗುವ ಬದಲು ಇಲ್ಲಿಗೆ ಒಂದು ಸಲ ಬರೋಣ, ಒಂದಿನ ಬರೋಣ, ಬಂದು ಈ ಮಹಾತ್ಮನ ಒಂದು ಸಮಾಧಿಗೆ ನಮಸ್ಕಾರ ಮಾಡಿ ಭಾಳ ಧನ್ಯವಾದ ನಮಗೆ ಬೆಂಗಳೂರಲ್ಲಿ ಬದುಕು ಕೊಟ್ಟಿದ್ದಕ್ಕೆ ಅಂತ ಒಂದು ಸಲ ಕೃತಜ್ಞತೆ ಭಾವದಿಂದ ಹೋಗೋಣ ಅಂತ ಅನ್ನೋದು ನನ್ನ ಅಭಿಪ್ರಾಯ. ಸ್ನೇಹಿತರೆ, ಈಗ ನೀವು ನೋಡ್ತಾ ಇರೋದು ನಿಮ್ಮ ಕಣ್ಣೆದುರಿಗೆ ಇರುವಂಥದ್ದು ಸ್ನೇಹಿತರೆ, ಬೆಂಗಳೂರು ಕುಣಿಗಲ್ ಅಥವಾ ಬೆಂಗಳೂರು ಹಾಸನದ ಅಥವಾ ಬೆಂಗಳೂರು ಮಂಗಳೂರು ರಸ್ತೆ ಸ್ನೇಹಿತರೆ. ಇದು ಪೂರ್ತಿ ಬೆಂಗಳೂರು ಮ್ಯಾಂಗ್ಳೂರು ರೋಡು. ನೀವು ಈ ಕಡೆ ಇದು ಬೆಂಗಳೂರು, ಈ ಕಡೆ ಹೋದರೆ ಬೆಂಗಳೂರು. ಬೆಂಗಳೂರಿಂದ ನೆಲಮಂಗಲ ಬರುತ್ತಲ್ಲ, ನೆಲಮಂಗಲದ ಹತ್ರ ಹಾಸನಕ್ಕೆ ಹೋಗೋಕ್ಕೆ ಟರ್ನ್ ತೊಗೊಂಡ ತಕ್ಷಣ ಅದು ಕುಣಿಗಲ್ ಕಡೆ ಬರುತ್ತೆ ರೋಡು. ಬಂದರೆ ಈ ರೋಡ್ ಇನ್ನೊಂದು 12 ಕಿಲೋಮೀಟ್ರ್ ಕುಣಿಗಲ್ ಇದೆ, ಮುಂದೆ 12 ಕಿಲೋಮೀಟ್ರ್ ಕುಣಿಗಲ್ಲು. ಅದಕ್ಕೆ ಮೊದಲೇ ನಿಮಗೆ ಎಡಗಡೆ ನೋಡಿ ಈ ಆರ್ಚ್ ಸಿಗುತ್ತೆ, ಅದಕ್ಕೆ ಮೊದಲೇ ಎಡಗಡೆಗೆ ನಿಮ್ಗೆ ಆರ್ಚ್ ಸಿಗುತ್ತೆ. ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದ ಹೆಬ್ಬಾಗ್ಲು ದೊಡ್ಡ ಮುದುಗೆರೆ ಅಂತ ಬೋರ್ಡ್ ಹಾಕಿರ್ತಾರೆ. ಇಲ್ಲಿ ಬಂದರೆ ಸ್ನೇಹಿತರೆ, ಇದು ಆ್ಯಕ್ಚುಲಿ ನೀವು ಕೆಂಪೇಗೌಡರು ಸಮಾಧಿ ಕೆಂಪಾಪುರಕ್ಕೆ ಹೋಗ್ಬೇಕಾಗಿರೋ ಮೈನ್ ರೋಡು. ಆ್ಯಕ್ಚುಲಿ ಇದು ಮಾಗಡಿ ಕಡೆಯಿಂದ ರೋಡ್ ಇವಾಗ ರಿಪೇರಿ ಮಾಡ್ತಾ ಇದ್ದಾರೆ, ಸ್ವಲ್ಪ ಸಮಸ್ಯೆ ಇದೆ ರಸ್ತೆ. ಇಲ್ಲಿಂದ ಬಂದರೆ ಕೆಂಪೇಗೌಡರು
ಏನು ಐಕ್ಯವಾದ ಸ್ಥಳ ಅಥವಾ ಕೆಂಪೇಗೌಡರ ಸಮಾಧಿಗೆ ಹೋಗುವಂಥ ಜಾಗ ಇಲ್ಲಿಂದ ಬರೀ ಒಂದು 2-3 ಕಿಲೋಮೀಟರ್ ಸಿಕ್ಬಿಡುತ್ತೆ ನಿಮಗೆ. ಹಾಗಾಗಿ ಈ ರೋಡ್ ಬಳಸಿ ಅಂತ ಕೇಳ್ತೀನಿ ನಾನು. ವಾಪಸ್ ಹೋಗ್ತಾ ನಾವು ಈ ಕಡೆ ಹೋಗ್ತೀವಿ. ಸೊ ಇದು ನಿಮ್ಮ ಮಾಹಿತಿಗಾಗಿ. ಮಾಗಡಿ ರಸ್ತೆ ಸ್ವಲ್ಪ ರಿಪೇರಿಲಿದೆ, ಸೊ ಅಂಕುಡೊಂಕು ರಸ್ತೆ ತಿರ್ಕೊಂಡು ಬರೋಷ್ಟರಲ್ಲಿ ನಿಮಗೆ ಟಯರ್ಡ್ ಆಗ್ಬಿಡುತ್ತೆ. ಇದು ಭಾಳ ಸುಲಭ. ಕಲಾಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.